ನಮಗೀಗ ಟೀಸರ್ ಆಯಿತು, ನೀವು ಹೇಳಿದ್ರೆ ಅತಿ ಶೀಘ್ರದಲ್ಲಿ ನಮಗೆ ಸಿಹಿ ಸುದ್ದಿ ಅಂತ ಹೇಳಿ. ನಮಗೆ ಈ ಟ್ರೇಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಯಾವಾಗ ಸಿಗ್ಬೋದು ಅಂದರೆ ಒಂದು ಲೆಕ್ಕಾಚಾರ, 2 ತಿಂಗಳು 3 ತಿಂಗಳು ಈ ಥರದಲ್ಲಿ ಏನಾದರೂ ಹೇಳೋದಾದರೆ ಏನು ಹೇಳ್ತೀರ ಅಂತ. ಈಗ ನಿಮಗೆ ನಾನು ಪ್ರತಿಯೊಂದೂ ರೆಡಿ ಆಗ್ತಾ ಇದೆ. ನಮ್ಮಲ್ಲಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂತ ಹೇಳ್ತಾ ಇದ್ದೀನಿ, ಈಗ ರೀ ರೆಕಾರ್ಡಿಂಗ್ ನಡೀತಾ ಇದೆ ಆಯಿತಾ. ಆಮೇಲೆ ಸಾಂಗು ಮತ್ತು ಸಿ ಜಿ ಕೆಲಸಗಳು ಎಲ್ಲನೂ ಪ್ಯಾರಲಾಗಿ ಆಗ್ತಾಯಿದೆ. ಸಾಂಗ್ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ, ಫೈನಲ್ ಮಿಕ್ಸಿಂಗ್ ಅಂತೀವಲ್ಲ ಅದನ್ನು ನಡೀತಾ ಇದೆ. ಸೊ ಒಂದೇ ಇವಾಗ ಯಾವಾಗ ನಾವು ಅನೌನ್ಸ್ಮೆಂಟ್ ಬರುತ್ತೆ ಅದಾದಮೇಲೆ ತಿಂಗಳ ತಿಂಗಳ ನಿಮಗೆ ಅದ್ರ ಪ್ರಕಾರ ನಾವೇನು ಕೊಡಬೇಕು ಅದನ್ನು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಆ ಶೆಡ್ಯೂಲ್ ಪ್ರಕಾರ ಅದನ್ನು ನಾವು ಏನು ಇದು ಮುಂಚೆ ಇದು ಬಿಡ್ತೀವಿ, ಈಗ ಒಂದು ಟೀಸರ್ ಬಿಡ್ತೀವಿ, ಟೀಸರ್ ಆದಮೇಲೆ ಸಾಂಗ್ ಬಿಡ್ತೀವಿ, ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ ಬಿಡ್ತೀವಿ, ಅದಾದಮೇಲೆ ಒಂದು ಟ್ರೇಲರ್ ಬಿಡ್ತೀವಿ ಅಂತ ನಾವು ಒಂದು ಶೆಡ್ಯೂಲ್ ಮಾಡ್ಕೊಂಡಿದ್ದೆ. ಆ ಡೇಟ್ಸ್ ಮಾತ್ರ ನಾವು ಕರೆಕ್ಟಾಗಿ ಹಾಕಬೇಕಾಗಿದೆ. ಸೊ ಅದು ಕಂಟೆಂಟ್ನ ನಾವು ರೆಡಿ ಮಾಡ್ಕೊತಾ ಇದ್ದೀವಿ, ರೆಡಿ ಆಗ್ತಾ ಇದ್ದಂಗೆ ಶೀಘ್ರದಲ್ಲೇ. ಇಟ್ ಈಸ್ ನಾಟ್ ನಾಟ್ ಟೇಕ್ ಮೋರ್ ಟೈಮ್, ನಾವು ಬೇಗನೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಆ ಕೆಲಸನ. 2009 ರಾವಣ ಸಿನಿಮಾ ಮೂಲಕ ನಿಮ್ಮ ಸಿನಿಮಾ ಜರ್ನಿ ಶುರುವಾಗುತ್ತೆ. ಸೊ ನೀವು ಬರೀ ನಿರ್ಮಾಪಕರಷ್ಟೇ ಅಲ್ಲ, ನೀವು ಬರೀತೀರಾ. ಅದಾದ ಬಳಿಕ ಕೃಷ್ಣನ್ ಲವ್ ಸ್ಟೋರಿ ಆಗುತ್ತೆ, ಅದು ಸೂಪರ್ ಡೂಪರ್ ಹಿಟ್ಟು, ಎವರ್ ಗ್ರೀನ್ ಸಿನಿಮಾ ಅಂತಿದ್ರೆ ಅದೇ ಸರ್. ಹಾಗೆ ಬ್ಯಾಕ್ ಟು ಬ್ಯಾಕ್ ಬಚ್ಚನ್ ಆಗಿರ್ಬೋದು, ಹಿಂಗೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ಕೊಂಡು ಬಂದ್ರಿ ಸರ್. ಉದಯ್ ಕೆ ಮೆಹ್ತಾ ಸರ್ಗೆ ಸಿನಿಮಾ ಅಂದರೆ ಯಾಕೆ ಅಷ್ಟೊಂದು ಅಚ್ಚುಮೆಚ್ಚು? ಸಿನಿಮಾನೇ ಉಸಿರು ಅಂತ ಯಾಕೆ ಬದುಕ್ತಾ ಇದ್ದಾರೆ? ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತೇಳಿ ಇದಾದ ಬಳಿಕೆಯೂ ಕೂಡ ಒಂದಷ್ಟು ಸಿನಿಮಾಗಳು ಇದ್ದಾವೆ ಅನ್ನೋದು ಮಾಹಿತಿ ಸಿಕ್ತು ನಮಗೆ. ಈ ಸಿನಿಮಾ ಉಸಿರು, ಸಿನಿಮಾನೇ ಜೀವನ ಅಂತ ಅಂದ್ಕೊಂಡಿರೋದು ಯಾಕೆ ಅಂತ ಹೇಳಿ. ನಾನು ನನ್ನ ಚೈಲ್ಡ್ಹುಡ್ಡಲ್ಲೇ ನನಗೆ ಅದೇನೋ ಇನ್ಕ್ಲಿನೇಷನು ನಮಗೆ ಸಿನಿಮಾ. ಆವಾಗ ನಾನು ಫಿಲ್ಮ್ ಏನೋ ಪಾಕೆಟ್ ಮನಿ ಕಾಸು ಸಿಕ್ಕಿದ್ರು ಒಬ್ಬನೇ ಹೋಗಿ ಸಿನಿಮಾ ನೋಡ್ತೀವಿ, ಕಂಪ್ನಿ ಕಾಯ್ತಾ ಇರಲಿಲ್ಲ. ಅದೇ ನಮ್ಮ ತಂದೆ ತಾಯಿನೂ ರೆಗ್ಯುಲರಾಗಿ ಸಿನಿಮಾ ನೋಡೋರು. ಸೊ ಮುಂಚೆಯಿಂದ ಸಿನಿಮಾ ರೂಢಿ ನೋಡೋದು. ಸೊ ಅದು ಅದೇನೋ ಗೊತ್ತಿಲ್ಲದೇ ನನಗೆ ಒಳಗಡೆ ಒಂದು ಏನೋ ಒಂದು ಸಿನಿಮಾ ನಂಟು, ಒಳಗಡೆಯಿಂದ ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಇವೆಲ್ಲ ಚೈಲ್ಡ್ಹುಡ್ಡಿಂದನೇ ನನಗೆ ಗೊತ್ತಿಲ್ಲದೇ ಅದರ ಒಳಗಡೆಯಿಂದನೇ ಇರೋದು. ಅವಕಾಶ ಬಂದಾಗ ನನಗೆ ಮಾಡಬೇಕು, ಯಾವಾಗಾರ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನನ್ನ ಒಂದಷ್ಟು ಸಂಪಾದನೆ ಮಾಡಿದಾಗ ಒಂದು ಸಿನಿಮಾ ತೆಗಿಬೇಕು ಅನ್ನೋದು ಒಂದು ಕನಸಿತ್ತು. ಸೊ ದೇವರು ಆ ಚೈತನ್ಯ ಕೊಟ್ಟಾಗ ನಾನು ಅದನ್ನು ಬಂದು ಟ್ರೈ ಮಾಡೋಣ, ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ ಅಂತ ಶುರು ಮಾಡಿದ್ದು. ಬಟ್ ನನ್ನ ಒಲವು ಸಿನಿಮಾ ಮೇಲೆ ಇರೋ ಪ್ರೀತಿ ನನ್ನನ್ನು ಇಲ್ಲೇ ಇರಿಸ್ಕೊಳ್ತು. ಸೊ ಹಂಗಾಗಿ ಅದ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು 15 ವರ್ಷ ಕಳೆದಿದ್ದೀನಿ. ಸೊ 15 ಇಯರ್ಸ್ ಈಸ್ ಅ ವೆರಿ ಬಿಗ್ ಜರ್ನಿ. ಸೊ ನನಗೆ ಎಲ್ಲ ಸಿನಿಮಾನೂ ಅಷ್ಟೇ, ನಾನು ಮಾಡಿರೋ ಸಿನಿಮಾಗಳು, ನನಗೆ ಸಿಕ್ಕಿರೋ ಆರ್ಟಿಸ್ಟು ಟೆಕ್ನಿಷಿಯನ್ಸು ಅವ್ರ ಕಾಂಟ್ರಿಬ್ಯೂಷನ್ಗಳಿಂದ ಎಲ್ಲರೂ ಇಂದ ನಾನು ನಂದು ಒಂದು ಹೆಸರು ಹೇಳೋ ಅಂಥ ಸಿನಿಮಾಗಳನ್ನ ಮಾಡೋಂಥ ಒಂದು ಅವಕಾಶ ಆಯಿತು. ಸೊ ಜನ ಪ್ರೀತಿ ಕೊಟ್ಟು ಗೆಲ್ಲಿಸಿದಾರೆ ಸಿನಿಮಾಗಳನ್ನ. ಸೊ ಹಂಗೆ ನಡ್ಕೊಂಡು ಬಂದಿದೆ.